ನಟ ದರ್ಶನ್ ಅವರ ಮನೆ ಮೇಲೆ ಕಲ್ಲು ತೂರಾಟ ಆದಂತಹ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಟಿವಿ ಫೈವ್ ಪರದ ಮೇಲೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ದರ್ಶನ್ ಮನೆ ಮೇಲಿನ ಕಲ್ಲು ತೂರಾಟ ಕೇಸ್. ಹೈದರಾಬಾದ್ ನಲ್ಲಿರುವಂತಹ ದರ್ಶನ್ ಗೆ ಈಗಾಗಲೇ ಕುಟುಂಬಸ್ಥರು ವಿಷಯ ತಿಳಿಸಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಕೂಡಲೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವಂತೆ ಸೂಚನೆ ಕೊಡಲಾಗಿದೆಯಂತೆ. ದರ್ಶನ್ ಸೂಚನೆ ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವೀಕ್ಷಕರೇ, ಈಗಾಗಲೇ ನಟ ದರ್ಶನ್ ಮನೆ ಮೇಲೆ ನಡುರಾತ್ರಿ ಬೆಳಗಿನ ಜಾವ ಅಂತ ಹೇಳಲಾಗ್ತಾ ಇದೆ ಕಲ್ಲು ತೂರಾಟ ನಡೆದಿದೆ ಅನ್ನೋದು ಪಕ್ಕಾ ಆಗಿದೆ. ಕಾರಿನ ಗಾಜು ಪುಡಿ ಪುಡಿ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಇಂತಹ ಘಟನೆ ಯಾಕೆ ನಡೀತಾ ಇದೆ, ಯಾವ ದುರುದ್ದೇಶದಿಂದ ಕೂಡಿದೆ, ಆ ದುರುದ್ದೇಶದಿಂದ ಕೂಡಿದ ವ್ಯಕ್ತಿಗಳು ಯಾರು ಅನ್ನುವ ಪ್ರಶ್ನೆ ಖಂಡಿತವಾಗ್ಲೂ ಈಗ ಉದ್ಭವಿಸುತ್ತೆ. ಮತ್ತು ಇದರ ಇಂಪ್ಯಾಕ್ಟ್ ಅನ್ನುವಂತೆ, ಇದರ ಪ್ರಭಾವ, ಇದರ ಪರಿಣಾಮ ಏನು ಅನ್ನೋದನ್ನ ನೋಡಿದಾಗ ನಟ ಯಶ್ ಮನೆಗೂ ಕೂಡ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಅಂತ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಮತ್ತು ಯಶ್ ಈಗ ಸದ್ಯಕ್ಕೆ ಜಾಸ್ತಿ ಸುದ್ದಿಯಲ್ಲಿರೋದು ಏಕೈಕ ಕಾರಣ ಅದು ರಾಜಕಾರಣ. ಅದು ಸುಮಲತಾ ಅಂಬರೀಶ್ ಅವರ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ಅನ್ನುವ ವಿಚಾರ ತಿಳಿದ ತಕ್ಷಣವೇ ಈಗಾಗಲೇ ಸಿಕ್ಕಾಪಟ್ಟೆ ನೆಗೆಟಿವ್ ಪಾಯಿಂಟ್ಸ್ನ ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ. ನಟ ದರ್ಶನ್ ಮತ್ತು ಯಶ್ ಯಾಕೆ ಪ್ರಚಾರ ಮಾಡ್ತಾರೆ, ಪ್ರಚಾರ ಮಾಡಬಾರದು ಅನ್ನುವ ಅನೇಕ ಅಂಶಗಳನ್ನು ಹೇಳಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಓಕೆ, ಒಟ್ಟಿನಲ್ಲಿ ಇದರ ಮುಂದುವರೆದ ಭಾಗ ಎನ್ನುವಂತೆ ಇನ್ನೂ ಚುನಾವಣೆ ಮುಗಿಯುವವರೆಗೂ ಕೂಡ ಏನೆಲ್ಲ ನಡೆಯುತ್ತವೆ ಅನ್ನುವ ಸಾಕಷ್ಟು ದೊಡ್ಡ ದೊಡ್ಡ ಊಹಾಪೋಹಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಎಸ್ ಲಕ್ಷ್ಮಿ, ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಈಗ? ಎಸ್ ರಾಘವ್ ಸೂರ್ಯ, ಏನಂತಂದ್ರೆ ದರ್ಶನ್ ಅವರು ಮನೆಯಲ್ಲಿ ಇಲ್ಲದೆ ಇರುವಾಗ ಈ ರೀತಿಯಾದಂತ ಒಂದು ಕುಕೃತ್ಯ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ ಅಂತ ಹೇಳ್ಬೋದು. ದರ್ಶನ್ ಅವರು ಈಗಾಗಲೇ ಒಡೆಯ ಸಿನಿಮಾದ ಶೂಟಿಂಗ್ ನಿಮಿತ್ತ ಹೈದರಾಬಾದ್ ನಲ್ಲಿ ಇರ್ತಕ್ಕಂಥ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಮೂರ್ನಾಲ್ಕು ದಿವಸದಿಂದ ಫುಲ್ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ದರ್ಶನ್ ಇಲ್ಲದೆ ಇರೋದನ್ನ ನೋಡ್ಕೊಂಡು ಅವ್ರ ಮನೆಯನ್ನ ಟಾರ್ಗೆಟ್ ಮಾಡ್ಕೊಂಡು ದುಷ್ಕರ್ಮಿಗಳು ರಾತ್ರಿ ಅವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು, ಆ ದುಷ್ಕರ್ಮಿಗಳು ಎಷ್ಟು ಜನ ಬಂದಿದ್ರು, ಎಲ್ಲೆಲ್ಲಿ ಕಲ್ಲು ತೂರಾಟ ಮಾಡಿದಾರೆ ಅನ್ನೋದ್ರ ಬಗ್ಗೆ ಇನ್ನು ಪೊಲೀಸರಷ್ಟೇ ಸ್ಪಷ್ಟ ಮಾಹಿತಿ ನೀಡಬೇಕಾಗಿದೆ. ಆದ್ರೆ ಆ ದರ್ಶನ್ ಮನೆಗೆ ಕಲ್ಲು ತೂರಾಟ ಮಾಡಿರೋದು ಕನ್ಫರ್ಮ್ ಆಗಿದೆ. ಅವರ ಏನು ಕಾರು ಗಾಜು ಸೇರಿದಂತೆ ಮನೆಯ ಏನು ಕಾಂಪೌಂಡ್ ಗೆ ಅಳವಡಿಸಿರ್ತಕ್ಕಂಥ ಒಂದು ಗ್ಲಾಸ್ ಕೂಡ ಪುಡಿಯಾಗಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಈ ವಿಷಯವನ್ನು ಕೂಡಲೇ ಮನೆಯಲ್ಲಿರ್ತಕ್ಕಂಥ ದರ್ಶನ್ ಹುಡುಗರು ಏನು ಹೈದರಾಬಾದ್ ನಲ್ಲಿರ್ತಕ್ಕಂಥ ದರ್ಶನ್ ಅವರಿಗೆ ಸುದ್ದಿ ಮುಟ್ಟಿಸ್ತಾರೆ. ದರ್ಶನ್ ಅವರು ಕೂಡ ಕೂಡಲೇ ಹೋಗಿ ಅಲ್ಲಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡಿ ಲಿಖಿತ ರೂಪದಲ್ಲಿ ಅಂತಕ್ಕಂಥದನ್ನ ಸೂಚನೆ ನೀಡ್ತಾರೆ. ಅವರ ಸೂಚನೆಯ ಮೇರೆಗೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ ದುಷ್ಕರ್ಮಿಗಳ ವಿರುದ್ಧ. ಈ ಪೊಲೀಸರು ಕೂಡ ಈಗ ದರ್ಶನ್ ಅವರ ಮನೆ ಹತ್ರ ಬಂದು ಯಾರು ದುಷ್ಕರ್ಮಿಗಳು ಮಾಡಿದ್ದಾರೆ ಅದು ಸಿಸಿಟಿವಿ ಫುಟೇಜ್ ನ ಕಲೆ ಹಾಕುವುದರಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಏನು ದರ್ಶನ್ ಅವರ ಮನೆಗೆ ಕಲ್ಲು ತೂರಾಟ ನಡೆದಂತಹ ಹಿನ್ನೆಲೆಯಲ್ಲಿ ಇದು ರಾಜಕೀಯ ರೂಪ ಪಡೆದುಕೊಳ್ಳುತ್ತ ಅನ್ನೋದು ಒಂದು ದೊಡ್ಡ ಮಟ್ಟಕ್ಕೆ ಕುತೂಹಲ ಹುಟ್ಟಿಸುತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯಶ್ ಅವರು ಏನು ಹೊಸ್ಕೆರೆಯಲ್ಲಿರ್ತಕ್ಕಂತಹ ಯಶ್ ಅವರ ಮನೆಗೂ ಪೊಲೀಸರು ಭದ್ರತೆ ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಒಂದ್ ಕಡೆ ತೀವ್ರ ಸ್ವರೂಪ ಪಡ್ಕೊಂತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎಸ್, ಆಫ್ ಕೋರ್ಸ್, ಇದು ಮೇಲ್ನೋಟಕ್ಕೆ ದೊಡ್ಡ ಮಟ್ಟದಲ್ಲೇ ಇದು ಊಹಾಪೋಹಗಳು ವ್ಯಕ್ತವಾಗ್ತಾ ಇದಾವೆ, ಅದ್ರಲ್ಲಿ ಯಾವ ಅನುಮಾನ ಇಲ್ಲ ಲಕ್ಷ್ಮಿ. ಮತ್ತು ಈಗ ಸೆಕ್ಯೂರಿಟಿ ಅಂತ ಬಂದಾಗ ಅಲ್ಲಿ ಸೆಕ್ಯೂರಿಟೀಸ್ ಇದ್ರ ಬಗ್ಗೆ ಏನು ಗಮನಕ್ಕೆ ಬಂದಿಲ್ವಾ ಅವರಿಗೆ, ಅಥವಾ ಅವರ ಕುಟುಂಬಸ್ಥರು ಹೇಳೋ ಪ್ರಕಾರ ಏನಾದ್ರೂ ಮಾಹಿತಿ ಲಕ್ಷ್ಮಿ? ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂತ ದರ್ಶನ್ ಅವರ ನಿವಾಸದಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಸಾಕಷ್ಟು ಏನು ಪಕ್ಷಿಗಳು ಮತ್ತೆ ಒಂದಷ್ಟು 8-10 ನಾಯಿಗಳು ಇರ್ತಕ್ಕಂಥದ್ದು, ಹಾಗಾಗಿ ಅವ್ರ ಮನೆಯಲ್ಲಿ ಅವುಗಳನ್ನ ಸುಧಾರಣೆ ಮಾಡೋದಕ್ಕೆ ಅದನ್ನ ಸುಧಾರಿಸೋದಕ್ಕೆ ಪ್ರತಿನಿತ್ಯ ಒಂದು 5-8 ಜನ ಹುಡುಗರು ಅವ್ರ ಮನೆಯಲ್ಲಿ ಪ್ರತಿದಿನ ಕೆಲಸ ಮಾಡ್ತಾರೆ. ಅದರಲ್ಲಿ ಅವರೆಲ್ಲ ಮಲಗಿರ್ಬೇಕಾದ್ರೆ ಮಧ್ಯರಾತ್ರಿ 2:30-3 ಗಂಟೆ ವೇಳೆಯಲ್ಲಿ ಏನು ಕಲ್ಲಿನ ಒಂದು ಶಬ್ದ ಕೇಳಿ ಅವ್ರು ಎದ್ದಿದ ತಕ್ಷಣ ಒಂದಷ್ಟು ಜನ ಓಡೋದ್ರು ಅಂತಕ್ಕಂತ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಅವಾಗ ಅವರು ಸಾಕಷ್ಟು ಬೀದಿಗಳನ್ನ ತನಿಖೆ ಮಾಡಿದ್ರು, ಯಾರು ಅಲ್ಲಿ ಕಣ್ಣಿಗೆ ಕಾಣಿಸ್ಕೊಂಡಿರಲ್ಲ, ಬೆಳಿಗ್ಗೆ ನೋಡೋಣ ಅಂತ ಸುಮ್ಮನಿರ್ತಾರೆ. ಸೊ ಬೆಳಿಗ್ಗೆ ಹೊತ್ತಾರೆ ತಕ್ಷಣ ದರ್ಶನ್ ಅವರಿಗೆ ಸುದ್ದಿ ಮುಟ್ಟಿಸ್ತಾರೆ. ದರ್ಶನ್ ಅವರ ಸೂಚನೆ ಮೇರೆಗೆ ಅವ್ರೀಗ ಅದು ಪೊಲೀಸ್ ಠಾಣೆ ಮೆಟ್ಲೇರಿದ ಈ ಪ್ರಕರಣ ಅಂತ ಹೇಳ್ಬೋದು. ಆದ್ರೆ ಇದು ಇನ್ನು ಮುಂದೆ ಅಂದ್ರೆ ಈ ಪೊಲೀಸರು ಅಲ್ಲಿ ಪಕ್ಕದಲ್ಲಿ ಇದ್ಕೊಂಡು ಈ ರೀತಿಯಾದಂತ ಒಂದು ಘಟನೆ ನಡೆದಿದೆ ಅಂತಂದ್ರೆ ಇನ್ನು ಸುಮಲತ ಅವರು ರಾಜಕೀಯ ಒಂದು ಇದಿರೋದ್ರಿಂದ ಅದು ಯಾವ ರೀತಿಯಾಗಿ ಹಂತಹಂತವಾಗಿ ಯಾವ ರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾಲ ನೋಡ್ಬೇಕಾಗುತ್ತೆ. ಎಸ್, ಅಬ್ಸೊಲ್ಯೂಟ್ಲಿ ಯು ಆರ್ ರೈಟ್. ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ರಾಜಕೀಯವನ್ನ ಹೊರತುಪಡಿಸಿ ಏನಾದ್ರೂ ಈ ವಿಚಾರವನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಯಾವ ಅಂಶವೂ ಕೂಡ ಸದ್ಯಕ್ಕೆ ಅಟ್ ದಿಸ್ ಮೂಮೆಂಟ್ ಸಿಗ್ತಾ ಇಲ್ಲ, ಅದನ್ನ ನಾವು ಮನಗಾಣಬೇಕಾಗಿದೆ. ಮತ್ತು ನೀವು ಏನು ಟಿವಿ ಫೈವ್ ಪರದ ಮೇಲೆ ನೋಡ್ತಾ ಇದ್ರಿ, ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಫಸ್ಟ್ ವಿಜುವಲ್ಸ್ ಅದು ನಿಮ್ಮ ಟಿವಿ ಫೈನಲ್ಲಿ ನೋಡ್ತಾ ಇದ್ರಿ. ದರ್ಶನ್ ಅವರ
ಮನೆಯ ಮುಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ದರ್ಶನ್ ಅವರು ಕೂಡ ಮನೆಯಲ್ಲಿ ಇಲ್ಲ ಮತ್ತು ಅವರ ಗೇಟ್ ಕ್ಲೋಸ್ ಆಗಿರೋದನ್ನ ನೀವು ನೋಡ್ತಾ ಇದ್ರಿ. ಅದು ದರ್ಶನ್ ಅವರ ರಾಜರಾಜೇಶ್ವರಿ ಮನೆ ಮುಂಭಾಗದ ದೃಶ್ಯಾವಳಿಗಳು ವೀಕ್ಷಕರೇ. ಎಸ್, ನಟ ದರ್ಶನ್ ಈಗ ಮಾನಸಿಕವಾಗಿ ಸಹಜವಾಗಿ ಒಂದು ಯಾವುದೋ ಒಂದು ಇಂಟೆನ್ಷನ್ ಅಲ್ಲಿ ಇರ್ತಾರೆ, ಅಂದ್ರೆ ಅವ್ರದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಅಂಥದ್ರಲ್ಲಿ ಇಂತಹ ಒಂದು ಘಟನೆ ನಡೆದಾಗ ನಿಜಕ್ಕೂ ಮಾನಸಿಕವಾಗಿ ಒಂಚೂರು ಸಹಜವಾಗಿ ಅಲ್ಲೋಲ ಕಲ್ಲೋಲ, ಅಥವಾ ಮನೆಯವ್ರಿಗೆ ಏನಾಯ್ತು, ಫ್ಯಾಮಿಲಿ ಮೆಂಬರ್ಸ್ಗೆ ಏನಾಯ್ತು, ಹೀಗೆ ಆತಂಕಗಳು ಇದ್ದೇ ಇರುತ್ತವೆ, ಯೋಚನೆಗಳು ಬರುತ್ತವೆ. ಅಲ್ಲಿ ಹಿ ಮೇ ನಾಟ್ ಫೋಕಸ್ ಆನ್ ಹಿಸ್ ಜಾಬ್, ಅಂದರೆ ಅವ್ರು ಏನು ಮಾಡಲಿಕ್ಕೆ ಯಾವ ಕೆಲಸಕ್ಕೆ ಹೋಗಿರ್ತಾರೋ ಅಲ್ಲಿ ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು, ಅದನ್ನು ಕೂಡ ನೋಡ್ಬೋದು. ಅಂದರೆ ಇದರ ಪರಿಣಾಮಗಳನ್ನು ನೋಡಿ, ಯಾರೋ ಒಬ್ಬ ಕಿಡಿಗೇಡಿ ಸುಮ್ಮನೆ ಕಲ್ಲೆಸದನ್ನ ಅಥವಾ ರಾಜಕೀಯ ಪ್ರೇರಿತವಾಗಿ ಕಲ್ಲೆಸದನ್ನ ಅನ್ನೋದು ಒಂದು ವಿಚಾರ, ಅದರ ಕಾರಣವನ್ನು ತಿಳಿದುಕೊಳ್ಳಲೇಬೇಕು, ಆ ನಿಟ್ಟಿನಲ್ಲಿ ತನಿಖೆ ಆಗಲೇಬೇಕು. ಆದರೆ ಆ ಒಂದು ಘಟನೆ ಏನೆಲ್ಲ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ಯಾವೆಲ್ಲ ಆಲೋಚನೆಗಳನ್ನು ದುರಾಲೋಚನೆಗಳನ್ನು ಹುಟ್ಟಾಕ್ತಾ ಇದೆ ಅನ್ನೋದನ್ನು ನೋಡಿದಾಗ, ಅವರ ಕುಟುಂಬಸ್ಥರ ಮನೆ ಮೇಲೆ ಅವರ ಕುಟುಂಬಸ್ಥರು ಯಾವ ರೀತಿಯಾಗಿ ಇದನ್ನು ಪರಿಗಣಿಸಬೇಕು, ಮತ್ತು ಅಲ್ಲಿ ನಟ ದರ್ಶನ್ ಶೂಟಿಂಗ್ನಲ್ಲಿ ಯಾವ ರೀತಿ ಬ್ಯುಸಿ ಆಗಬೇಕು, ಈ ವಿಚಾರವನ್ನು ಇಟ್ಕೊಂಡು ಮತ್ತು ನಟ ಯಶ್ ಕೂಡ ಜಾಗರೂಕರಾಗಿರಬೇಕಾಗಿದೆ.